ಸಂಸ್ಥೆ ಮತ್ತು ಇಲಾಖೆ ಮತ್ತು ಇಲ್ಲಿಯ ಸ್ಥಳೀಯ ವ್ಯವಸ್ಥೆ ಮಾಡ್ತಿದ್ರೆ ಈ ಸಂದರ್ಭದಲ್ಲಿ 150 ಕ್ಕೂ ಹೆಚ್ಚು ಒಂದು ಸ್ಟಾಲ್ಗಳು ಹೊರಗಡೆಯಿಂದ ಬಂದು ವಿವಿಧ ಯಂತ್ರವನ್ನು ಪರಿಚಯಿಸತಕ್ಕಂತ ಕೆಲಸವನ್ನು ಇವತ್ತು ಇಲ್ಲಿ ಮಾಡಿರತಕ್ಕಂತದ್ದು ಈ ಭಾಗದ ಎಲ್ಲ ಕೃಷಿಕರಿಗೆ ಉಪಯೋಗ ಆಗತಕ್ಕಂತದ್ದು ಬಹಳ ನಾವೆಲ್ಲರೂ ಗಮನ ಹರಿಸತಕ್ಕಂತ ವಿಚಾರ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರು ಸಿಗತಕ್ಕಂತದ್ದು ಸಹಜವಾಗಿ ಕಡಿಮೆ ಆಗಿದೆ ಆ ಒಂದು ಸಂದರ್ಭದಲ್ಲಿ ಪರ್ಯಾಯವಾಗಿ ನಾವು ಈ ಕೃಷಿ ಯಂತ್ರವನ್ನು ಉಪಯೋಗಿಸೋದ್ರಿಂದ ಯಾರು ಕೃಷಿ ಹಿನ್ನಡೆ ಆಗುತ್ತೆ ಅದನ್ನು ನಾವು ಹೆಚ್ಚಿನ ಪ್ರೋಗ್ರೆಸಿವ್ ಆಗಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಮ್ಮ ಸರ್ಕಾರದಲ್ಲೂ ಸಹ ಹಿಂದೆ ಯಂತ್ರೋದ್ಧಾರಿ ಅಂತ ಹೇಳಿ ಈಗ 600 ಕ್ಕೂ ಹೆಚ್ಚು ಕೇಂದ್ರಗಳನ್ನು ನಾವು ತೆರೆದಿದ್ದೀವಿ ಮೊದಲು 50-50 ಇತ್ತು ಆಮೇಲೆ 70-30 ಇತ್ತು ಧರ್ಮಸ್ಥಳದವರು 160 ಕ್ಕೂ ಹೆಚ್ಚು ಕ್ಷೇತ್ರಗಳನ್ನ ಕೇಂದ್ರಗಳನ್ನ ಅವರು ಜವಾಬ್ದಾರಿಯನ್ನು ನಡೆಸ್ತಾ ಇದ್ದಾರೆ ಬಹಳ ಯಶಸ್ವಿಯಾಗಿಯೂ ಸಹ ನಡೆಸ್ತಾ ಇದೆ ಉಳಿದಂಥ ಬೇರೆ ಸಂಘ ಸಂಸ್ಥೆಗಳು ಉಳಿದಂಥ ಒಂದು ವ್ಯವಸ್ಥೆಯನ್ನು ನಡೆಸ್ತಾ ಇದ್ದಾರೆ ಅದು ಸ್ವಲ್ಪ ಮಚ್ಚಿಗೆ ಹಿನ್ನಡೆಯೇನೂ ಇದೆ ನಮ್ಮ ಸರ್ಕಾರ ಬಂದ ಮೇಲೆ ಹಲವಾರು ಕಾರಣಗಳಿಂದ ಹಿನ್ನಡೆ ಆಗ್ತಿದ್ದಂಥದ್ದನ್ನು ಮತ್ತು ಲೋಪದೋಷಗಳಿದ್ದ ಕಡೆ ಅದನ್ನು ತಕ್ಷಣ ಸರಿಪಡಿಸ್ಲಿಕ್ಕೆ ಸಾಧ್ಯ ಆಗದಲೇ ಕೇಂದ್ರದಲ್ಲಿ ಅದರಿಂದ ಕಮಿಟಿಗೆ ಹೋಗಿ ಅವರು ಅದನ್ನು ಬದಲಾವಣೆ ಮಾಡಿ ಅದರ ಬಗ್ಗೆ ಸೂಚನೆ ಕೊಡ್ತಕ್ಕಂಥದ್ದು ಭಾಳ ತಡವಾಗುತ್ತೆ ಅಂತೇಳಿ ಎಲ್ಲ ಜಿಲ್ಲಾ ಸಿಇಒ ಜಿಲ್ಲಾ ಪಂಚಾಯತ್ ಎಕ್ಸಿಕ್ಯೂಟಿವ್ ಆಫೀಸರ್ ಏನಿದ್ದಾರೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದೀವಿ ಯಾವುದೇ ಒಂದು ಈ ಯಂತ್ರೋದ್ಧಾರ ಒಂದು ಸಂಸ್ಥೆ ನಡೆಸಲಿಕ್ಕೆ ವೈಫಲ್ಯತೆ ಇದ್ದರೆ ಅದನ್ನು ಸರ್ಮಾಡಿ ಬದಲಾವಣೆ ಮಾಡ್ತಕ್ಕಂಥದ್ದು ಅದು ಸರಿಪಡಿಸ್ತಕ್ಕಂಥ ಅಧಿಕಾರವನ್ನು ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕರಿಗೆ ನಾವು ಕೊಟ್ಟಿದ್ದೀವಿ ಸರ್ಕಾರ ಈ ಸರ್ಕಾರ ಬಂದ ಮೇಲೆ ಹಾಗಾಗಿ ಅದರ ಒಂದು ಸ್ವಲ್ಪ ನ್ಯೂನತೆಗಳನ್ನ ಸರಿಪಡಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಮತ್ತೊಂದು ಭಾಳ ಮುಖ್ಯವಾಗಿ ಈಗ ನಾವು ಐ ಹಾರ್ವೆಸ್ಟ್ ಹೈಟೆಕ್ ಹಬ್ ಅಂತೇಳಿ ಒಂದು ದೊಡ್ಡ ದೊಡ್ಡ ಯಂತ್ರಗಳನ್ನ ನಾವು ಇಲ್ಲಿವರೆಗೆ ಸಣ್ಣ ಪುಟ್ಟ ಯಂತ್ರಗಳನ್ನ ಬಾಡಿಗೆ ನೆಲೆಯಲ್ಲಿ ನಾವು ಸೌಲಭ್ಯ ಕೊಡ್ತಿದ್ದೋ ಅದನ್ನು ದೊಡ್ಡ ದೊಡ್ಡ ಯಂತ್ರಗಳನ್ನ ಉಪಯೋಗಿಸ್ತಕ್ಕಂಥದಕ್ಕೆ ಒಂದು ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿ ಬಜೆಟ್ಟಿನಲ್ಲಿ ನಮಗೆ 100 ಕೋಟಿ ಅನುದಾನವನ್ನು ಒದಗಿಸಿ ಅದನ್ನು ನಾವು ಇವಾಗ 70-30 ಅನುಪಾತದಲ್ಲಿ 70% ಸರ್ಕಾರ ಆ ಸಂಸ್ಥೆ ಯಾರು ನಿರ್ವಹಿಸ್ತಿರೋ ಅದನ್ನು ನಾವು ಕೊಡ್ತೀವಿ 30% ಅವರು ಇನ್ವೆಸ್ಟ್ ಮಾಡಿ ರೈತರಿಗೆ ಕಡಿಮೆ ದರದಲ್ಲಿ ಆ ಯಂತ್ರ ಬಾಡಿಗೆ ಕೊಡ್ತಕ್ಕಂಥದಕ್ಕೆ ಅವಕಾಶವನ್ನು ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ದೀವಿ ಸದ್ಯದಲ್ಲೇ ನಾವು ಅದು ಕ್ಯಾಬಿನೆಟ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ ಅದಾದಮೇಲೆ ರೂಲ್ಸ್ ಫ್ರೇಮ್ ಮಾಡಿ ನಾವು ಅದನ್ನು ಕಾಲ್ ಮಾಡ್ತೀವಿ ಇವತ್ತು ಏನು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯವರು ಸಹ ಅದನ್ನು ಒಂದು ನಡೆಸಲಿಕ್ಕೆ ಸಾಧ್ಯ ಇದೆ ಸೊ ನಾವು ಅದನ್ನು ಒಂದು 70% ನಾವು ಮಾಡಿ ನೀವು 30% ಇನ್ವೆಸ್ಟ್ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಆಗುವಂಥ ಒಂದು ವ್ಯವಸ್ಥೆನ ಮಾಡಬೇಕು ಅಂತೇಳಿ ಅಧ್ಯಕ್ಷರಿಗೆ ನಾನು ಅವರೂ ಸಹ ಮಾಡಲಿಕ್ಕೆ ತಯಾರಿದ್ದಾರೆ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀವಿ ಪನ್ನನ್ನೋರು ಸಹ ನಾನು ಬರ್ತಾ ಹೇಳಿದೆ ಭಾಳ ಇದು ಗ್ರಾಮೀಣ ಪ್ರದೇಶದಲ್ಲಿದ್ದರೂ ಬೆಂಗಳೂರು ಮೈಸೂರಿಗಿಂತ ಯಾವುದೂ ವ್ಯತ್ಯಾಸ ಇಲ್ಲ ಆ ಥರದ ಒಂದು ಒಳ್ಳೆಯ ಇನ್ಸ್ಟಿಟ್ಯೂಟ್ ನಡೆಸ್ತಾ ಇದ್ದಾರೆ ಅದು ನನಗೆ ಅಧ್ಯಕ್ಷ ಹೇಳಿದ್ರು ಯಾವುದೇ ಡೊನೇಷನ್ ತಗೊಳ್ಳೋದಲ್ಲೇ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ ಒಂದು ಫೀಸ್ ಬೇಸಿಸ್ ಮೇಲೆ ಹೆಂಗೆ ಸಾಧ್ಯ ಅಂತ ಹೇಳಿದೆ ನಾನು ಇಷ್ಟೊಂದು ಉತ್ತಮವಾದಂಥ ಕ್ವಾಲಿಟಿ ಎಜುಕೇಷನ್ನು ಕೊಡಬೇಕು ಅಂತ ಅಂದರೆ ಒಳ್ಳೆಯ ಶಿಕ್ಷಕರನ್ನ ನೇಮಕ ಮಾಡಿ ಎಲ್ಲ ಸೌಲಭ್ಯವನ್ನು ಕೊಟ್ಕೊಂಡು ಮಾಡ್ತಕ್ಕಂಥದ್ದು ಆದರೆ ಎಲ್ಲರ ಸ್ಥಳೀಯ ಜನರ ಸಹಕಾರದಿಂದ ನಾವು ಮಾಡ್ತಾಯಿದ್ದೀವಿ ಅಂತ ಇದೊಂದು ಅತ್ಯಂತ ಭಾಳ ಸಂತೋಷದ ವಿಚಾರ ಹಾಗಾಗಿ ಒಂದು ರೀತಿ ನಾವು ಕೊಡಗಿನಲ್ಲಿ ಭಾಳ ನಾವೆಲ್ಲರೂ ಇಡೀ ನಾಡಿನ ಅನೇಕ ಈಗ ಮೈಸೂರು KRS ಬೆಳಗಾವಿ ಮಂಗಳೂರು ಇರ್ಬೋದು ಏನೇ ಇದ್ದರೂ ಕೊಡಗು ಅಂದರೆ ಒಂದು ರೀತಿ ನಮ್ಮೆಲ್ರಿಗೂ ಆಕರ್ಷಣೀಯವಾದಂಥ ಒಂದು ಸ್ಥಳ ಇದು ಒಂಥರ ವೀರನಾಡು ಇರ್ಬೋದು ಸಂಸ್ಕೃತಿಯೂ ಸಹ ವಿಭಿನ್ನವಾದಂಥ ಸಂಸ್ಕೃತಿಯನ್ನು ನೀವು ಬೆಳೆಸ್ಕೊಂಬಂದಿರ್ತಕ್ಕಂಥದ್ದು ಪ್ರಕೃತಿಯೂ ಸಹ ತಾನಾಗೇ ಒಲಿದು ಬಂದಂತೆ
ಈ ಪ್ರಕೃತಿನೇ ನಿಮಗೆ ಒಂದು ವರ ಆ ರೀತಿ ಒಂದು ಕೂರ್ಗ್ನಲ್ಲಿ ಇರತಕ್ಕಂತದ್ದು ಯಾರೇ ಆದರೂ ಕೂರ್ಗ್ ಅಂದ್ರೆ ಎಲ್ಲ ಒಂದ್ಸಲ ನೋಡಬೇಕು ಅನ್ನೋ ಒಂದು ಸೌಂದರ್ಯದ ಜಾಗ ಹಾಗಾಗಿ ನೀವೆಲ್ಲರೂ ಸಹ ನೀವು ನಿಮಗೆ ದೇವರೇ ವರ ಕೊಟ್ಟಂಗೆ ನಿಮ್ಮ ಪ್ರಕೃತಿನೇ ಕೊಟ್ಟಿರತಕ್ಕಂತದ್ದು ನೀವು ಯಾವುದೇ ಕೆಲಸ ಮಾಡಿದ್ರೂ ಈ ರೀತಿ ಒಂದು ಸ್ವಚ್ಛವಾದಂತ ಅಚ್ಚುಕಟ್ಟಾದಂತ ಒಂದು ರೀತಿನಲ್ಲಿ ಮಾಡಬೇಕು ಅದಕ್ಕೆ ಒಂದು ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿನೇ ಕಾರಣ ಅನಿಸ್ತದೆ ಒಳಗಡೆ ಬಂದ ತಕ್ಷಣವೇ ನಿಮ್ಮ ನೋಡ್ತಿದ್ದಂಗೆ ನನಗೆ ಭಾಳ ಸಂತೋಷ ಆಯಿತು ಯಾವುದೇ ಇನ್ಸ್ಟಿಟ್ಯೂಟ್ ಹೋದರೂ ಇಷ್ಟೊಂದು ನಾವು ನೋಡಲಿಕ್ಕೆ ಸಾಧ್ಯ ಇದೆ ಸಾತರ ಮತ್ತು ಇತ್ತೀಚಿನ ದಿನಗಳಲ್ಲಿ ನೀವೆಲ್ಲರೂ ನೋಡಿದ್ದೀರಾ ನಾಲ್ಕೂವರೆ ತಿಂಗಳಾಗಿದೆ ನಮ್ಮ ಸರ್ಕಾರ ಬಂದು ಅನೇಕ ಕಾರ್ಯಕ್ರಮಗಳನ್ನ ನಾವು ಕೊಟ್ಟಿದ್ದೀವಿ ಶಕ್ತಿ ಯೋಜನೆ ಕೊಟ್ಟಿದ್ದೀವಿ ಮಹಿಳೆಯರಿಗೆ ಎಲ್ಲೇ ಹೋಗಿ ಬಂದ್ರೂ ಸೊ ಉಚಿತವಾದಂಥ ಬಸ್ ಪ್ರಯಾಣ ಮಾಡ್ತಕ್ಕಂಥ ಅವಕಾಶವನ್ನು ಸೊ 10 ಕೆಜಿ ಅಕ್ಕಿ 5 ಕೆಜಿ ಅಕ್ಕಿ 5 ಕೆಜಿಗೆ ಪರ್ಯಾಯವಾಗಿ 270 ರೂಪಾಯಿ ಅನುದಾನ ಹಣವನ್ನು ಸಹ ನಿಮ್ಮ ಅಕೌಂಟಿಗೆ ಕೊಡ್ತಕ್ಕಂಥದ್ದು ಸೊ 200 ಯೂನಿಟ್ವರೆಗೂ ಉಚಿತವಾದಂಥ ಕರೆಂಟನ್ನು ಮನೆಗೆ ಉಪಯೋಗಿಸ್ತಕ್ಕಂಥದ್ದು 2000 ರೂಪಾಯಿ ಒಂದು ಕುಟುಂಬಕ್ಕೆ ಒಬ್ಬ ಮಹಿಳೆಯರಿಗೆ ಬರ್ತಕ್ಕಂಥದ್ದು ಹಲವಾರು ಟೆಕ್ನಿಕಲ್ ಪ್ರಾಬ್ಲಮಿಂದ ಸ್ವಲ್ಪ ಕೆಲವರಿಗೆ ಅಡಚಣೆ ಆಗಿರ್ತಕ್ಕಂಥದ್ದು ಸರ್ಕಾರದ ಗಮನಕ್ಕೆ ಬಂದು ಮೊನ್ನೆ ಮಂಡ್ಯದಲ್ಲಿ ನಾವು ರಿವ್ಯೂ ಮೀಟಿಂಗ್ ಮಾಡಿದಾಗ ಮುಖ್ಯಮಂತ್ರಿಯವ್ರ ಗಮನಕ್ಕೆ ತಂದು ನಾನು ಸೂಚನೆಯನ್ನು ಕೊಡಿಸಿದ್ದೀವಿ ರಾಜ್ಯದ ಅಧಿಕಾರಿಗಳು ಎಲ್ಲ ಕಡೆ CEO DC ಅವರು ಜಾಯಿಂಟ್ ಆಗಿ ಪ್ರತಿ ಮನೆಯಲ್ಲಿ ಯಾರು ರಿಜಿಸ್ಟರ್ ಆಗಿದ್ದಾರೆ ಯಾರಿಗೆ ಅದು ತಲುಪ್ತಾ ಇಲ್ಲ ಅದನ್ನು ಏನು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅದು ಸರಿ ಮಾಡಲಿಕ್ಕೆ ಅದು ಮಕ್ಕಳ ಮಹಿಳಾ ಸೂಪರ್ವೈಸರ್ ಇರ್ಬೋದು ಅಂಗನವಾಡಿ ಟೀಚರ್ ಇರ್ಬೋದು VAಗಳಿರ್ಬೋದು PDOಗಳಿರ್ಬೋದು ಜಾಯಿಂಟ್ ಆಗಿ ಅದು ಗಮನಕ್ಕೆ ಬಂದ ತಕ್ಷಣ ಟೆಕ್ನಿಕಲಿ ಅದನ್ನು ಸರಿಪಡಿಸಬೇಕು ಅನ್ನೋ ಒಂದು ಸೂಚನೆಯನ್ನು ಸರ್ಕಾರ ಕೊಟ್ಟಿದೆ CEO ಅವರು ಇಲ್ಲೇ ಇರೋದರಿಂದ ಈ ಜಿಲ್ಲೆಯಲ್ಲಿ 5 ತಾಲೂಕಿದೆ 2 ವಿಧಾನಸಭಾ ಕ್ಷೇತ್ರ ಇದೆ ಯಾವುದೇ ಮಹಿಳೆಯರಿಗೆ ಈ ಸರ್ಕಾರದ ಸೌಲಭ್ಯ ತಲುಪದೇ ಇದ್ದಲ್ಲಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ನಮ್ಮ ಇಲಾಖೆಯ ಅಧಿಕಾರಿಗಳು ಮಾಡ್ತಾರೆ ಅದೆಲ್ಲಕ್ಕಿಂತ ಹೆಚ್ಚಾಗಿ ಪೊನ್ನಣ್ಣವ್ರ ಬಗ್ಗೆ ನನಗೆ ವಿಶೇಷವಾದಂಥ ಅಭಿಮಾನ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ